ಸಾಧನೆ ಅಂದ್ರೆ ಇನ್ನೂ ನಾನು ಇನ್ನೂ ಚಲೋ ಹಾಡಬೇಕು ಅಂತ ವಾಲ್ಮೀಕಿ ರಾಮಾಯಣವನ್ನು ಮೂರು ದಿನ ರಾತ್ರಿ ರಾಮಾಯಣ ಅವ್ರ ಬಾಯಿಪಾಠ ಇರ್ತವ್ರಿಗೆ ನಮ್ಮ ತಂದೆ ತಾಯಿಗೆ ಏನಿತ್ತು ಇವಾಗ ನಾಟಕದ ಮಾಸ್ತರ್ ಆಗ್ತಲ್ಲ ಅಂತ ಹಿಂಗೆ ಅಡ್ಡಿಯಲ್ಲಿ ಒಂದು ಧ್ವನಿ ಚಲೋ ಅದ ದೇಣಿಗದ ಇವಾಗ ಇವ ಚಂದ ಚಲದನಂದ್ರು ಕಟ್ಟು ನೆಟ್ಟು ಭಾಳ ಇತ್ತಲ್ಲ ಅಲ್ಲಿ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ನನಗೆ ಆ ಕಟ್ಟುನಿಟ್ಟಿಗೆ ಅವರು ನನಗೆ ಗುರುಗಳಾಗಿ ಸಿಕ್ಕಿದ್ದ ಒಂದು ಜನ್ಮದ ಪುಣ್ಯ ಯಾವುದೋ ಜನ್ಮದ ಪುಣ್ಯ ಸತ್ಯ ಹೇಳಬೇಕಂದ್ರೆ ಆ ಘರಾಣ ಶೈಲಿಗಳು ಸ್ವಲ್ಪ ವ್ಯತ್ಯಾಸ ಆಗ್ತವೆ ಆದರೆ ರಾಗ ತಾಳೆ ಎಲ್ಲ ಒಂದೇ ಆ ಪ್ರೇಮನೇ ನಮ್ಮನ್ನು ಇವತ್ತು ರಕ್ಷಣೆ ಮಾಡೋದು ಸಾಧನೆ ಮಾಡಬೇಕು ಏನ್ರಿ ಮುಂದಿಂದ ಏನದ ನಸೀಬು ದಾಟದು ಏನಲ್ರಿ ಸಂಗೀತ ಕಲಿಬೇಕನ್ನೋ ವಿದ್ಯಾರ್ಥಿಗೆ ಒಳ್ಳೆ ಗುರು ಸಿಗಬೇಕು ಸೃಷ್ಟಿಕರ್ತ ಬ್ರಹ್ಮ ಆದರೆ ಪ್ರತಿ ಸೃಷ್ಟಿಕರ್ತ ಇವರು ನಮ್ಮ ಪಾಲಿಗೆ ಒಂದು ರಾಗ ರಾಗನೇ ಒಂದು ಬಂದಿಶ್ ಬಂದಿಶನೇ ಅದು ಕನ್ನಡ ಹಾಡಿದ್ರು ಸಹ ರಾಗದೊಳಗೆ ಇರಬೇಕದು ಅವ್ರ ಪ್ರೀತಿ ನೋಡಿ ಮೂಡು ಬರ್ತದೆ ಅವನು ಬೆಳೀತಾನೆ ಕಲಾಕಾರ ಕಲಾಕಾರನೇ ಬೆಳೆಸೋರೇ ಅಭಿಮಾನಿಗಳು ಅವ್ರ ಹಸ್ತ ಮುಟ್ಟಿತು ಅಂಥೇಳಿ ನಾವು ಒಬ್ಬ ಮನುಷ್ಯರಾಗಿ ಒತ್ತು ಜೀವನ ಮಾಡ್ತಾ ಇದ್ದೀವಿ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ ಭಾರತ ದೇಶ ಕಂಡ ಅಪ್ರತಿಮ ಸಂಗೀತ ವಿದ್ವಾಂಸ ನಾಡಿನ ಹೆಮ್ಮೆಯ ಗಾಯಕ ಗ್ವಾಲಿಯರ್ ಘರಾಣದ ಪ್ರಚಾರಕ ನಾದಲೋಕದ ಮೇರು ಕಲಾವಿದ ಸಂಗೀತ ಸಾಧನೆ ಅಂಬರದಷ್ಟಾದರೆ ವ್ಯಕ್ತಿತ್ವ ಅತಿ ಸರಳ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ನಮ್ಮ ನಡುವಿನ ಸ್ಫೂರ್ತಿಯ ಚಿಲುಮೆ ಮೂಲತಃ ಬಳ್ಳಾರಿಯ ಲಕ್ಷ್ಮೀಪುರದ ಇವರು ಜನಪದ ಕಲೆಯ ಹಿನ್ನೆಲೆಯವರು ಗದಗ್ನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪೂಜ್ಯ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಅನುಗ್ರಹ ಹಾಗೂ ಪೂಜ್ಯ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಮಾರ್ಗದರ್ಶನದಲ್ಲಿ ಪಳಗಿದ ಕಲಾವಿದರು ಗಾನ ಸರಸ್ವತಿಯ ಕೃಪಾ ಕಟಾಕ್ಷದಿಂದ ದೇಶ ವಿದೇಶಗಳಲ್ಲಿ ತಮ್ಮ ಸಂಗೀತ ಪಾಂಡಿತ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು ಕೇಂದ್ರ ಸಂಗೀತ ನಾಟ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಗೌರವ ಸೇರಿದಂತೆ ಇವರಿಗೆ ಅರಿಸಿ ಬಂದ ಸಮ್ಮಾನಗಳು ನೂರಾರು ಈಗಲೂ ಇವರ ಗಾಯನ ಕಾರ್ಯಕ್ರಮವೆಂದರೆ ಸಭಾಂಗಣ ತುಂಬ ಸಂಗೀತ ಪ್ರಿಯರು ಕಿಕ್ಕಿರಿದು ಸೇರುತ್ತಾರೆ 1953 ಜನಿಸಿದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ಈ ವರ್ಷ 70 ವಸಂತಗಳನ್ನು ಪೂರೈಸಿದ ಸಂಭ್ರಮ ಹೊಸದಿಗಂತ ಡಿಜಿಟಲ್ನ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಶುಭಾಶಯ ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಅವರ ಜೀವನ ಸಾಧನೆಯ ಒಂದಿಷ್ಟು ಮಜಲುಗಳನ್ನು ಅವರ ಮಾತಿನಿಂದಲೇ ಕೇಳಿ ತಿಳಿಯೋಣ ಹಿಂದೆ ನೋಡಿ ನಾನು ಒಬ್ಬ ಸಣ್ಣ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವ ನಮ್ಮ ಊರು ಬಹಳ ಸಣ್ಣ ಹಳ್ಳಿ ಬಳ್ಳಾರಿ ಹತ್ರ ಲಕ್ಷ್ಮೀಪುರ ಅಂಥೇಳಿ ಚಿಕ್ಕ ಹಳ್ಳಿ ಅದು ಅಲ್ಲಿ ಅವಾಗ ಆಗಿನ ಕಾಲಕ್ಕೆ ಒಂದು 18-20 ಮನೆಯ ಊರು ಅದು ಅಷ್ಟೆ ಅಲ್ಲಿ ಹುಟ್ಟಿದವ ನಮ್ಮ ತಂದೆಯವರು ಅವರು ಸಹ 1-2 ಕರ್ನಾಟಕ ಸಂಗೀತ ಕಲಿತವರು ನಮ್ಮ ಮನೆತನದೊಳಗೆ ಆ ಸಾಂಸ್ಕೃತಿಕ ಅನ್ನೋದು ಒಂದು ಯಾವಾಗಲೂ ಸಂಗೀತ ನಾಟಕ ಮತ್ತು ಬಯಲಾಟ ನಮ್ಮೇನಂದ್ರೆ ನಮ್ಮ ತಂದೆಯವರು ಜನಪದ ಕಲಾವಿದರು ಮುಖ್ಯ ಬಯಲಾಟದ ಕಲಿಸ್ತಿದ್ರು ಬಯಲಾಟಲ್ಲಿ ಹಳ್ಳಿಗಳಲ್ಲೆಲ್ಲ ನನಗೆ ಅದು ಏನು ದೇವರ ಗುರುಗಳ ಕೃಪ ಧ್ವನಿ ಚಲೋ ಇತ್ತು ಅಂಥೇಳಿ ಜನ ಎಲ್ಲ ಹೇಳ್ತಾಯಿದ್ರು ಹಾಡೋ ಮುಂದೆ ನನಗೆ ಆವಾಗ ನಮ್ಮ ತಂದೆಯವರು ಕೂಡ ಹಾಡ್ತಿದ್ದೆ ನಾನು ಬಯಲಾಟದವಳಿಗೆ ಆಗ ಅಲ್ಲಿಂದ ನಮ್ಮ ನನಗೆ ಸಂಗೀತ ಕಲಿಸಬೇಕು ಅಂಥೇಳಿ ನಮ್ಮ ತಾಯಿ ಆಸೆ ಭಾಳ ಇತ್ತು ನಮಗೆ ಜನ್ಮ ಕೊಟ್ಟ ತಾಯಿಯ ಆಸೆ ಅವರಿಗೆ ಸಂಗೀತಗಾರ ಆಗಬೇಕು ನನ್ನ ಮಗ ಅನ್ನೋದು ಒಂದು ಅವರಿಗೆ ಆಸೆ ಇತ್ತು ಹೀಗಾಗಿ ನಮ್ಮ ಸೋದರ ಮಾವ ನಮ್ಮ ತಾಯಿಯ ತಮ್ಮ ಬೆಳಗಲು ವೀರಣ್ಣ ಅಂಥೇಳಿ ಅವರು ಆಗಿನ ಕಾಲಕ್ಕೆ ಪ್ರಸಿದ್ಧ ರಂಗ ಕಲಾವಿದರು ನಾಟಕ ಕಲಾವಿದರು ಆಮೇಲೆ ನಾಟಕದೊಳಗೆ ಪಾತ್ರ ಮಾಡಿ ಬಹಳ ಇಡೀ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಎಲ್ಲರಿಗೂ ಗೊತ್ತು ಈ ಕರ್ನಾಟಕದೊಳಗೆ ಹೆಸರುವಾಸಿಯಾದಂಥ ಜನ ಆಗಿನ ಕಾಲಕ್ಕೆ ಅವರೇ ನಮ್ಮ ಸೋದರ ಮಾವ ಅವರು ಬೆಳಗಲು ವೀರಣ್ಣ ಅಂಥೇಳಿ ಅವ್ರಿಗೆ ನಮ್ಮ ಕರೆದು ಊರಿಗೆ ಕರೆದು ನಮ್ಮ ತಾಯಿ ಹೇಳಿದರು ನಿಮಗೆ ಎಲ್ಲರೂ ಸ್ವಲ್ಪ ಸಂಗೀತ ಕಲಿಸಲಿಕ್ಕೆ ವ್ಯವಸ್ಥೆ ಮಾಡು ಈಗ ನಾವು ಸ್ವತಃ ದುಡ್ಡು ಕೊಟ್ಟು ಕಲಿಸೋಷ್ಟು ನಮ್ಮಲ್ಲಿ ಇಲ್ಲ ನಾವು ಬಡವರಿದ್ದೀವಿ ಏನಾರ ಒಂದು ವ್ಯವಸ್ಥೆ ಮಾಡು ಅಂಥೇಳಿ ಅವ್ರಿಗೆ ಹೇಳಿದರು ಅವರು ಎಲ್ಲ ಪ್ರಯತ್ನ ಮಾಡಿ ಆಗಿನ ಕಾಲದೊಳಗೆ ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಸ್ಥಾಪನೆ ಮಾಡಿದಂಥ ವೀರೇಶ್ವರ ಪುಣ್ಯಾಶ್ರಮ ಗದಗ ಅಲ್ಲಿ ಸಂಗೀತ ಅಭ್ಯಾಸ ಮಾಡಿದಂಥವರು ನಮ್ಮ ಸೋದರಮ್ಮ ಅವರಿಗೆ ಪರಿಚಯ ಇದ್ದರು ಆಗಿನ ಕಾಲಕ್ಕೆ ಅವರು ನಾಗನಗೌಡ ಸಿರಿಗೆರೆ ಮದರಿಯ ಮರಿಸ್ವಾಮಿ ಅಂಥೇಳಿ ಅವ್ರನ್ನ ಸಂಪರ್ಕ ಮಾಡಿಕೊಂಡು
ಅವ್ರನ್ನ ಅವರೊಟ್ಟಿಗೆ ನಾನು ನನ್ನ ಕರ್ಕೊಂಡು ನಮ್ಮ ತಾಯಿ ತಮ್ಮ ತಂಗಿಯ ಮಗ ಇದ್ದರು ಇನ್ನೊಬ್ಬರು ಅವ್ರನ್ನೂ ಕರ್ಕೊಂಡು ನಾನು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಸಹೋದರ ಮಾವ ಅವರಿಬ್ಬರು ಬಂದ್ವಿ. ಕರ್ಕೊಂಡು ಬಂದು ನನ್ನ ಸೇರಿಸ್ಲಿಕ್ಕೆ ಗದಗ್ಗೆ ಗುರುಗಳ ಹತ್ರ ಬಂದ್ವಿ. ಅದು ಶ್ರಾವಣ ಮಾಸ 1967-68 ಇಸ್ವಿ. ನಮ್ಮ ಗುರುಗಳು ಶ್ರಾವಣದೊಳಗೆ ಎಲ್ಲಿ ಹೊರಗಡೆ ಪ್ರವಾಸಕ್ಕೆ ಹೋಗೋದಿಲ್ಲ, ಅವರಿಗೆ ಅನುಷ್ಠಾನ ಇರ್ತದೆ. ಆ ವೇಳೆ ಪುಟ್ಟರಾಜ ಗವಾಯಿಗಳದು ಅನುಷ್ಠಾನ, ಒಂದೂವರೆ ತಿಂಗಳು ಆ ಜಾಗ ಬಿಟ್ಟು ಬೇರೆ ಎಲ್ಲಿ ಹೋಗೋದಿಲ್ಲ. ಅವರು ಅವ್ರು ನೇಮ ಮಾಡಿ ಕೊನೆವರೆಗೂ ಹಾಗೆ ಪಾಲಿಸ್ಕೊಂಡು ಬಂದರು. ಆ ವೇಳೆಕ್ಕೆ ಶ್ರಾವಣ ಇತ್ತು, ನಾವು ಹೋದ ವೇಳೆಕ್ಕೆ ಶ್ರಾವಣದೊಳಗೆ ಸಾಯಂಕಾಲ ಅವರು ಗದ್ದಿಗೆ ಪೂಜೆಗೆ ದರ್ಶನಕ್ಕೆ ಹೋಗೋರವರು ಅಲ್ಲಿಗೆ ಕರ್ಕೊಂಡು ಹೋದರು ನಮ್ಮನ್ನು. ಅಲ್ಲೇ ಇದ್ದರು, ಅಲ್ಲೇ ದರ್ಶನ ಮಾಡಿಸಿದರು, ಎಲ್ಲ ಪರಿಚಯ ಹೇಳಿದರು ಅವರು, ಅವ್ರ ಶಿಷ್ಯರು ಹಿರಿಯರು. ಹೌದಾಯಿತು, ಏನು ಕಲಿಬೇಕಂತಿದ್ದಾರೆ ಅಂದರು. ಗಾಯನ ಕಲಿತಾರೆ, ಗಾಯನ ಕಲಿಬೇಕು. ಹೌದಾ, ಹಂಗ್ರೆ ಹಾಡು ಅಂತ ನನ್ನ ಕಡೆಯಿಂದ ಒಂದು ಹಾಡು ಹಾಡಿಸಿದರು. ಹಾಡಿದ ಕೂಡಲೇ ಏನೋ ಗುರುಗಳು ಪ್ರೀತಿ ಅನಿಸ್ತು. ಅಡ್ಡಿಯಲ್ಲಿ ಒಂದು ಧ್ವನಿ ಚಲೋ ಅದ, ದೇಣಿಗೆ ಅದ, ಇವಂಗ ಇವನ್ ಚಂದ ಚಲೋ ಅದ ಅಂದರು ನಕ್ಕಂತ. ಆಮೇಲೆ ಯಾವ ಹಾಡು ಹಾಡಿದ್ರೆ ಅವಾಗ ನಾನು ಅದನ್ನು ನೆನಪು ಮಾಡಿಕೊಳ್ಳೋಕೆ, ಒಂದು ನಾಟಕದ ಹಾಡೋದು ರಾಗ ಹಮೀರ್ ಅನ್ನೋದು ಅಷ್ಟೇ ಗೊತ್ತೈತಿ. ಅದರದ್ದು ಶಬ್ದ ನೆನಪಿಲ್ಲ, ಹಮೀರ್ ರಾಗ ಅನ್ನೋದು ಗೊತ್ತದ. ಹಾಡಿದೆ ಶುದ್ಧ ಕ್ಲಾಸಿಕಲ್ದೊಳಗೆ ಇತ್ತದು. ಅವಾಗೆಲ್ಲ ನಾಟಕದಗಳ ಪದಗಳು ಅವು ರಂಗಗೀತೆಗಳು ಅಂತಾರಲ್ಲ, ಅವೆಲ್ಲ ಶಾಸ್ತ್ರೀಯ ಸಂಗೀತ ಆಧಾರದೇ ಇತ್ತು ಏನ್ರಿ. ಹಿಂಗಾಗಿ ಹಾಡಿದೆ, ಅಡ್ಡಿಯಲ್ಲ ಚಲೋದು, ಒಂದು ಎಣಿಗದ ಇವಾಗ ಆಯ್ತು ಬಿಡ್ರಿ, ನಮಗೆ ಆಶ್ರಮದ ನಿಯಮ 101 ರೂಪಾಯಿ ಒಬ್ಬೊಬ್ಬರಿಗೆ ಕೊಡಬೇಕು, ಮತ್ತು ಅವ್ರು ಏನು ಕಲಿತಾರೆ ವಾದ್ಯ ತೊಗೊಂಬರಬೇಕು, ಅವರಿಗೆ ವಸ್ತಿಗೆ ಎಲ್ಲ ವ್ಯವಸ್ಥೆ ಇರ್ತದೆ ಇಲ್ಲಿ, ಅವ್ರು ಉಡೋ ಬಟ್ಟೆ ಯೂನಿಫಾರ್ಮ್ ಇರ್ತವೆ. ಆಮೇಲೆ ಅವ್ರನ್ನ ಇಟ್ಕೊಳ್ಳೋಕ್ಕೆ ಒಂದು ಏನಾರ ಒಂದು ಇದು ಟ್ರಂಕನೋ ಅಥವಾ ಏನಾರ ಸೂಟ್ ಕೇಸ್, ಹಾಗೆ ಸೂಟ್ ಕೇಸ್ ಇದ್ದಿಲ್ಲ ಅವಾಗ, ಟ್ರಂಕ್ ಕಡಿಮೆ ಸೂಟ್ ಕೇಸದ್ದು ಈಗಲೂ ಉಪಯೋಗ ಮಾಡ್ತಾರೆ. ಆ ಟ್ರಂಕ್ ಅಂತೆಲ್ಲ ಎರಡು ಇಂಥವೆಲ್ಲ ವ್ಯವಸ್ಥೆ ಮಾಡ್ಕೊಂಬರ್ಬೇಕು ಅಂದ್ರೆ ಅವರು. ಆಯ್ತು ರೀ, ಮಾಡ್ಕೊಂಡು ಬರ್ತೀವಿ, 101 ರೂಪಾಯಿ ಕೊಡ್ಬೇಕು ಒಬ್ಬರಿಗೆ ಅಂದರು. ಇಲ್ಲ ಬಡವರು ಅದರ ಬುದ್ಧಿ, ಅವರು ಭಾಳ ಅಷ್ಟೇ ಮಾಡ್ಕೊಳ್ಳೋದ ದೊಡ್ಡ ವ್ಯವಸ್ಥೆ ಅವ್ರದ್ದು ಕಠಿಣಿಗ. ಈಗ ತಮ್ಮಲ್ಲಿ ಏನಾರು ಮಾಡ್ರಿ ಅಂದರೆ ಇಲ್ಲ ಆಗಲಿಪ್ಪ, ಹಂಗಾರೆ ಬಡವರಿಗೆ ಅಂದರೆ 65 ರೂಪಾಯಿ ಒಬ್ಬರಿಗೆ ಕೊಡಬೇಕಾಗ್ತದೆ, ಅಂದರೆ ಇಬ್ಬರು ನೋಡಿ ಒಂದು 130 ರೂಪಾಯಿ ಯಾರು ಕೊಡಬೇಕಾಗ್ತದೆ ನೇಮ ಅದನ್ನು. ದುಡ್ಡು ಅದು ಏನು ಎಲ್ಲಿಗೆ ಸಾರ್ ಸುಮ್ಮನೆ, ಅದು ನೇಮಕ್ಕೆ ಏನು ಗುರುಗಳು ಹಾಗೆ ತೊಗೋಬಾರ್ದಪ್ಪ, ಒಂದು ನೇಮ ಮಾಡಿಕೊಡ್ರಿ ಅಂತ ಹೇಳ್ಯಾರ ಅಂತ. ಆಯಿತು ಅಂಥೇಳಿ 130 ರೂಪಾಯಿ ಕೊಟ್ಟುಬಿಟ್ಟು ನಾವೆಲ್ಲ ಏನು ಕಲಿತೀವಿ ಅದನ್ನು ವಾದ್ಯ ತೊಗೊಂಡೋಗಿದ್ವಿ ರೀ, ಸೇರಿಸ್ಕೊಂಡ್ರು. ಅಲ್ಲಿಂದ ನಮ್ಮ ಜೀವನ ಸಂಗೀತ ಶಿಕ್ಷಣ ಶುರುವಾಯಿತು. ಇಡೀ ನಾಡೊಳಗಡೆ ಪುಟ್ಟರಾಜ್ ಗವಾಯಿಗಳಂದರೆ ಸಾಕಷ್ಟು ಜನರಿಗೆ ಅವ್ರ ಮೇಲೆ ಭಕ್ತಿನೂ ಭಾಳ, ಶ್ರದ್ಧೆನೂ ಭಾಳ, ಅವರ ಸಂಗೀತ ಸಾಧನೆಯಿಂದನೂ ಆಯಿತು ಮತ್ತು ಅವ್ರ ವ್ಯಕ್ತಿತ್ವದಿಂದನೂ ಆಯಿತು. ಅಂಥವ್ರ ಶಿಷ್ಯತ್ವವನ್ನು ತಾವು ಪಡೆದ್ರಿ, ತಮ್ಮದು ಮತ್ತು ಅವ್ರ ಒಡನಾಟ ಹೆಂಗಿತ್ತು, ಯಾವ್ಯಾವ ಘಟನೆಗಳು ಅವ್ರ ಜೊತೆ ಇದ್ದಿದ್ದು ಭಾಳ ನೆನಪಾಗ್ತವೆ ನನಗೆ? ಇಲ್ಲ, ನನಗೆ ಮೊದಲನೇದಂದರೆ ಅವರು ನನಗೆ ಗುರುಗಳಾಗಿ ಸಿಕ್ಕಿದ್ದ ಒಂದು ಜನ್ಮದ ಪುಣ್ಯ, ಯಾವುದೋ ಜನ್ಮದ ಪುಣ್ಯ. ಸತ್ಯ ಹೇಳಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯನೋ, ಯಾಕಂದರೆ ನಾನು ಎಲ್ಲೋ ಹುಟ್ಟಿದವನು, ಎಲ್ಲೋ ಬೆಳೆದವನು, ಏನು ದೊಡ್ಡ ವಿದ್ಯಾವಂತನಲ್ಲ, ಏನೂ ಇಲ್ಲ, ಇಂಥ ಬಡವ, ಕೇವಲ ಬಡವ. ಅಂಥ ಒಬ್ಬ ಬಡವನಿಗೆ ಅಂತಹ ಗುರುಗಳು ಸಿಕ್ಕರಲ್ಲ, ನಮ್ಮದು ಯಾವುದೋ ಜನ್ಮದ ಪುಣ್ಯ ಮೊದಲನೇದಿತ್ತು ಏನ್ರಿ. ಆಮೇಲೆ ನನಗೆ ಅಲ್ಲಿ ಏನಿದೆ ಆಶ್ರಮದ ನಿಯಮ, ಸೊ ಅಲ್ಲಿ ಸೇರಿದ ಮೇಲೆ ಯಾರೇ ಇರಲಿ ಅವರು, ಆಶ್ರಮ ಸೇರಿದ ನಂತರ ಆಶ್ರಮದ ನಿಯಮಗಳಿಗೆ ಒಳಪಟ್ಟು ಸಂಗೀತ ಕಲಿಬೇಕು. ಆಮೇಲೆ ಅಲ್ಲಿ ಹೊರಗಡೆ ಹೋಗಿ ಚಹಾ ಕುಡಿಯೋದು, ಹೋಟೆಲಿಗೆ ಹೋಗೋದು ಇವೆಲ್ಲ ಅಭ್ಯಾಸಗಳು ಇರಲಿಲ್ಲ, ಹೋಗಬಾರ್ದು ಅಂತ ಕಟ್ಟುನಿಟ್ಟು. ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, ಬೆಳಿಗ್ಗೆ ಆಶ್ರಮ 4 ಗಂಟೆಗೆ ಎದ್ದು ಪ್ರಾರ್ಥನೆಗೆ ಹಾಜರಾಗಬೇಕು. ಹಾಜರಾತಿ ತೊಗೊಳ್ತಾರೆ, ಅಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ, ಅವತ್ತು ಹಾಜರಾತಿ ತೊಗೊಂಡ್ರೆ ಅವತ್ತು ಗೈರಾದರೆ ಅವನಿಗೆ ಇಡೀ ದಿನದ ಊಟ 2 ಹೊತ್ತು ಊಟ ಬಂದು. ಹೌದು, ಅದು ನಿಯಮ ಭಾಳ ಸ್ಟ್ರಿಕ್ಟ್ ಇತ್ತು, ಭಾಳ ಸ್ಟ್ರಿಕ್ಟ್. ಆಮೇಲೆ ಯೂನಿಫಾರ್ಮ್, ಪೈಜಾಮ, ಜುಬ್ಬ, ಒಂದು ಗಾಂಧಿ ಟೋಪಿಗೆ. ಆಗಿನ ಸಮಯಕ್ಕೆ ಅಂದಾಜು ಎಷ್ಟು ತಾಸು ತಾವು ಸಂಗೀತ ಅಭ್ಯಾಸ ಮಾಡ್ತೀವಿ, ಮತ್ತು ನೀವು ಅಲ್ಲಿ ಆಶ್ರಮಕ್ಕೆ ಸೇರ್ಕೊಂಡಾದ್ಮೇಲೆ ನಿಮ್ಗೆ ಸಂಗೀತದೊಳಗೆ ಸಾಧನೆ ಮಾಡ್ಬೇಕಂತ ಗುರಿ ನಿಶ್ಚಯ ಮಾಡ್ಕೊಂಡಿದ್ರು ಅಥವಾ ತಮ್ಮದೇನ್ರೆ ಬೇರೆ ಗುರಿ ಇತ್ತು ಅಂತ? ಇಲ್ಲ, ನನಗೆ ಸೇರಿಸಿದ್ದು ನಾವು ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆದೊಳಗೆ, ಅಲ್ಲಿ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಆ ಕಡೆ ಭಾಗದೊಳಗೆ ನಾಟಕದ ಪ್ರಭಾವ ಭಾಳ. ಅವಾಗ ಸಂಗೀತ ಇಷ್ಟು ಪ್ರಭಾವ ಇರಲಿಲ್ಲ, ನಾಟಕದ ಈಗಲೂ ನಾಟಕದ ಪ್ರಭಾವ, ಅವಾಗಂತೂ ಭಾಳ ನಾಟಕ ಪೌರಾಣಿಕ ನಾಟಕ, ಮತ್ತು ಪೌರಾಣಿಕ ನಾಟಕಗಳೆಲ್ಲ ಅದ್ರ ಪ್ರಭಾವ ಭಾಳ ಇತ್ತು. ನಮ್ಮ ತಂದೆ ತಾಯಿಗೆ ಏನಿತ್ತು, ಒಬ್ಬ ನಾಟಕದ ಮಾಸ್ತರ್ ಆಗ್ತಿಲ್ಲ ಅಂತ ಹಿಂಗೆ. ಯಾಕಂದ್ರೆ ನಮ್ಮ ಮಾವನು ದೊಡ್ಡ ಫೇಮಸ್ ನಾಟಕ ಆಗಿದ್ದು ಕಲಾಕಾರರು, ಹಿಂಗಾಗಿ ಅವರಿಗೆ ಆ ಆಸೆ ಇತ್ತು. ನನಗೂ ಅಷ್ಟೇ,
ಅವ್ರು ಚಲೋ ನಾಟಕ ಮಾಸ್ತರ. ಯಾಕಂದ್ರೆ ನಾಗನಗೌಡ ಶ್ರೀಗಿರು ಅವ್ರ ಗುರುಗಳು ಶಿಷ್ಯರು ನಮ್ಗೆ ಗೊತ್ತಿದ್ದು, ಇವೆಲ್ಲ ಪ್ರಸಿದ್ಧರಾಗಿದ್ದರು ಅವರು. ಅವ್ರಂಗೆ ನಾವು ಆಗಬೇಕು ಆಗ್ತಾರೇನೋ ಹಿಂಗೆ ವಿದ್ಯಾರ್ಥಿಗಳು ಹಿಂಗೆ ಈ ಒಂದು ಉದ್ದೇಶ ಇಟ್ಕೊಂಡು ಸೇರಿಸಿದ್ರು, ಸೇರಿದ್ವಿ ನಾವು. ಆದರೆ ಅದು ಆದದ್ದೇ ಬೇರೆ ಆಯಿತು, ನಮ್ಮ ಕಲ್ಪನೆ ಇರಲಿಲ್ಲ. ಏನ್ರಿ ಗುರುಗಳು ನಮ್ದೇನು ಮಾಡಿದ್ರು, ಜೀವನನೇ ಬದಲಾವಣೆ ಮಾಡಿಬಿಟ್ರು. ದೇವರು ಒಂದು ರೀತಿಯಿಂದ ಹುಟ್ಟಿಸಿದ್ದು ನಮ್ಮನ್ನು. ಆ ದೇವರು ಇವರು ಅವರು ಬ್ರಹ್ಮ ಹುಟ್ಟಿಸಿದ್ದು ಒಂದು ರೀತಿ ಆದರೆ ಇವರೇ ಪ್ರತಿ ಸೃಷ್ಟಿಕರ್ತರಾದ್ರೆ ನಮ್ಮ ಪಾಲಿಗೆ. ಸೃಷ್ಟಿಕರ್ತ ಬ್ರಹ್ಮ ಆದರೆ ಪ್ರತಿ ಸೃಷ್ಟಿಕರ್ತ ಇವರು ನಮ್ಮ ಪಾಲಿಗೆ ಪುಟ್ಟರಾಜ ಗವಾಯಿಗಳು. ಈಗ ಸಂಗೀತ ಈ ಶಾಸ್ತ್ರೀಯ ಸಂಗೀತ ಅಂತ ತಗೊಂಡಾಗ ಗಂಗೂಬಾಯಿ ಹಂಗಲ್ ಇರ್ಬೋದು, ಭೀಮಸೇನ್ ಜೋಶಿ ಅವರು ಇರ್ಬೋದು, ಈ ಭಾರತದೊಳಗೆಲ್ಲ ಈ ಕಿರಣ್ ಘರಾಣ ಶೈಲಿಯೊಳಗಡೆ ಬಹಳ ಪ್ರಸಿದ್ಧಿಯನ್ನು ಪಡೆದರು ಮತ್ತು ಅದನ್ನೇ ಜಾಸ್ತಿ ರೂಢಿಸ್ಕೊಂಡು ಬಂದವರು. ಆದರೆ ತಮ್ಮದು ಸ್ವಲ್ಪ ವಿಭಿನ್ನ, ತಾವು ಗ್ವಾಲಿಯರ್ ಘರಾಣಕ್ಕೆ ಅಲ್ಲಿ ಇದು ಇದಾಗ್ತದೆ, ಎರಡರ ನಡುವೆ ವ್ಯತ್ಯಾಸ ಏನದು ಅಂತ? ಅದು ಘರಾಣೆ ಅಂದರೆ ಮನೆತನ ಅಂದರೆ ಈಗ ಗ್ವಾಲಿಯರ್ ಘರಾಣ ಗ್ವಾಲಿಯರ್ ಆಸ್ಥಾನದೊಳಗೆ ಅಲ್ಲಿಂದ ಅದು ಪ್ರಚಲಿತಗೊಂಡಿತ್ತು, ಅದಕ್ಕೆ ಅದು ಗ್ವಾಲಿಯರ್ ಘರಾಣ ಅಂತಾರೆ. ಸಂಗೀತವೇ. ಆಮೇಲೆ ಕಿರಾಣ ಅದು ಉತ್ತರ ಪ್ರದೇಶದೊಳಗೆ ಯು ಪಿಯೊಳಗೆ ಕಿರಾಣ ಅಂತೇಳಿ ಒಂದು ಊರ ಹೆಸರದು ಅಲ್ಲಿರ್ತಕ್ಕಂಥ ಖಾನ್ಸಾಬ್ರು ಅಬ್ದುಲ್ ಕರೀಂ ಖಾನ್ರಿಂದ ಅವ್ರ ಮನೆತನದ ಅವ್ರ ಅಣ್ಣ ತಮ್ಮರೆಲ್ಲರೂ ಸಂಗೀತಗಾರರಿದ್ದರು. ಅವರಿಂದ ಈ ಕಿರಾಣ ಮೊದಲಿತ್ತು, ಆದರೆ ಕಿರಾಣ ಘರಾಣ ಪ್ರಚಾರಗೊಂಡಿತು ಅವರಿಂದ. ಈ ಗ್ವಾಲಿಯರ್ ಘರಾಣ ಹಾಗೆ ಪಲುಸ್ಕರ್ ಅವರು, ಅವ್ರ ಹಿಂದಿನ ಹಿರಿಯರು ಎಲ್ಲರೂ ಪಟ್ಟವರ್ಧನ್ ರಾವ್ ಹಿಂಗೆಲ್ಲ ಈಗ ಹಿಂಗಾಗಿ ಆ ಘರಾಣ ಶೈಲಿಗಳು ಸ್ವಲ್ಪ ವ್ಯತ್ಯಾಸ ಆಗ್ತವೆ, ಆದರೆ ರಾಗ ತಾಳೆ ಎಲ್ಲ ಒಂದೇ. ಏನ್ರಿ ಘರಾಣ ಮಾತ್ರ ಘರಾಣ, ಗ್ವಾಲಿಯರ್ ಘರಾಣ, ಕಿರಾಣ ಘರಾಣ, ಆಗ್ರಾ ಘರಾಣ, ಏನ್ರಿ ಜೈಪುರ ಅತ್ತೋಳಿ ಘರಾಣ ಅಂತ ಇವು ಪ್ರಸಿದ್ಧ ಆಗ್ಯಾವೆ. ಆ ಗಾಯಕಿಯೊಳಗೆ ಶೈಲಿ ಬೇರೆ, ರಾಗದೊಳಗೆ ಏನು ಚೇಂಜ್ ಆಗೋದಿಲ್ಲ. ಹಾಡ್ತಕ್ಕಂಥ ರಾಗಗಳನ್ನು ಹಾಡತಕ್ಕಂಥ ಶೈಲಿ ಏನದಲ್ಲ ಅದರಲ್ಲಿ ಚೇಂಜ್ ಆಕತಿ. ಈಗ ನಮ್ಮಲ್ಲಿ ಕರ್ನಾಟಕದೊಳಗೆ ಕಿರಾಣ ಮತ್ತು ಗ್ವಾಲಿಯರ್ ಎರಡೂ ಘರಾಣ ಪ್ರಸಿದ್ಧದವು ಮೊದಲಿಂದನೂ ಕರ್ನಾಟಕದೊಳಗೆ. ಯಾಕಂದ್ರೆ ನಮ್ಮ ಗುರುಗಳು ಗಾನಯುಗ ಪಂಚಾಕ್ಷರ ಗವಾಯಿಗಳು ಕಿರಾಣ ಘರಾಣ ಕಲಿತರು ಮೊದಲು. ಅದು ಶಿವಯುಗ ಮಂದಿರದೊಳಗೆ ಅವ್ರನ್ನ ಖಾನ್ಸಾಬನ್ನು ಕರೆಸಿ ಅಲ್ಲಿ ಇಟ್ಟುಕೊಂಡು ಅವರಿಗೆ ಕಿರಾಣ ಘರಾಣ ಕಲಿಸಿದರು. ಆಮೇಲೆ ಅವ್ರಿಗೆ ಗ್ವಾಲಿಯರ್ ಕಲಿಬೇಕನ್ನಿಸ್ತು. ಆಮೇಲೆ ನೀಲಕಂಠ ಬುವಾ ಮಿರ್ಜಿ ಅವ್ರ ಕಡೆ ಗ್ವಾಲಿಯರ್ ಘರಾಣ ಕಲಿತರು. ಹಿಂಗಾಗಿ ನಮಗೆ ಎರಡೂ ಘರಾಣೆಗಳ ಸಮ್ಮಿಳನ. ಏನ್ರಿ ಆಮೇಲೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಪ್ರಶಸ್ತಿಗಳು ತಮಗೆ ಒಲಿದು ಬರ್ತಾವೆ. ಹಿಂದೊಂದ್ಸರಿ ಒಂದ್ಸರಿ ತಾವು ಉಲ್ಲೇಖ ಮಾಡಿದ್ವಿ, ಪದ್ಮಶ್ರೀ ಪ್ರಶಸ್ತಿಗಿಂತ ತಮಗೆ ಈ ಸಂಗೀತ ನಾಟ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ಭಾಳ ಹೆಚ್ಚು ಇದು ಖುಷಿ ಅನ್ನಿಸ್ತಂತೆ. ಅದು ಏನಂದರೆ ಕೇವಲ ಸಂಗೀತಗಾರಿಗೆ ಮಾತ್ರ ಅದು ಸಿಗ್ತದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅದಲ್ಲ, ಕೇವಲ ಸಂಗೀತಗಾರಿಗೆ. ಅಂದರೆ ಅದನ್ನು ಸಂಗೀತದೊಳಗೇ ಕೃಷಿ ಮಾಡಿದಂಥವರಿಗೆ, ಅದನ್ನೇ ಸಾಧನೆ ಮಾಡಿಕೊಂಡಂಥವರಿಗೆ ಆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಸಿಗ್ತದೆ. ಅದು ಬಹಳ ಸಂಗೀತ ಅದು ಎಲ್ಲರಿಗೂ ಗೊತ್ತು, ಸಂಗೀತಗಾರಿಗೆ ದೊಡ್ಡ ಗೌರವ ಅಲ್ಲ. ಪದ್ಮಶ್ರೀರಿಗೂ ಅದರದ್ದು ಗೌರವ ಅದಕ್ಕಿದೆ ಇದೆ. ಅದು ಆಯಾ ಕ್ಷೇತ್ರಗಳಿಗೆ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾನೆ ಎಲ್ಲರಿಗೂ ಸಿಗ್ತದೆ. ಅದು ಇದು ಸಂಗೀತದ ಮಾತ್ರ ಕೇವಲ ಸಂಗೀತಗಾರಿಗೆ ಮಾತ್ರ, ಸಂಗೀತ ನಾಟಕ ಅಕಾಡೆಮಿದು. ನೀವು ಸಾಂಸ್ಕೃತಿಕ ಕ್ಷೇತ್ರದೊಳಗಡೆ ಇಷ್ಟೆಲ್ಲ ಹೆಸರು ಮಾಡಲಿಕ್ಕೆ ನಿಮ್ಮ ಮನೆಯ ವಾತಾವರಣ ನಿಮ್ಗೆ ಯಾವ ರೀತಿ ಪೂರಕವಾಗಿತ್ತು, ಮತ್ತು ನಿಮ್ಮ ಮನೆಯವರು ಕುಟುಂಬಸ್ಥರ ಸಹಕಾರ ಯಾವ ರೀತಿ ಇತ್ತು? ಇಲ್ಲ, ನಮ್ಮ ತಾಯಿ ತಂದೆಗಳಿಗಂತೂ ಮೊದಲನೇದು ವಾತಾವರಣವೇ ನಮ್ಮ ಸಂಗೀತದ ಮನೆತನ ವಾತಾವರಣ ನಮ್ಮದು. ನಮ್ಮ ತಂದೆಯವರು ಬಹಳ ಶಾಣೆಯರಿದ್ದರು, ಬಹಳ ಬುದ್ಧಿವಂತರಿದ್ದರು. ವಾಲ್ಮೀಕಿ ರಾಮಾಯಣವನ್ನು 3 ದಿನ ರಾತ್ರಿ ರಾಮಾಯಣ ಅವರು ಬಾಯಿಪಾಠ ಇರ್ತವ್ರಿ, ನಮ್ಮ ಗುರು ನಮ್ಮ ತಂದೆಯವರಿಗೆ ಬಾಯಿಪಾಠ. ಆಮೇಲೆ ಜೈಮಿನಿ ಭಾರತ ವಚನ ರಾಮಾಯಣ ನಮಗೆ ಓದಿಸಿದರು ಅವರು ಸಣ್ಣ ಹುಡುಗಿದ್ದಾಗ, ಸೋಮೇಶ್ವರ ಶಾತಕ 3 ಗ್ರಂಥಗಳನ್ನು ಓದಿಸಿದರು ನಮ್ಮ ಮನೆಯೊಳಗಿದ್ದು ಅವರು. ಏನು ಅದರದ್ದು ನಮಗೆ ಬಹಳ ಲಾಭ ಅದು ತಂದೆಯಿಂದ. ಅದು ಆ ವಿಷಯದೊಳಗೆ ತಂದೆಯವರು ನಮಗೆ ಹೇಳ್ತಿದ್ದರು, ಗುರುಗಳ ಕಡೆ ಅಭ್ಯಾಸ ಮಾಡು ಚಲೋ ವಿದ್ಯಾವಂತನಾಗಪ್ಪ, ನಮಗೆ ಅಷ್ಟೇ ಸಾಕಂತ ಅವರು ನಮ್ಮ ಮನೆಗೆ. ಮತ್ತು ಆಮೇಲೆ ಅಲ್ಲಿ ಆಶ್ರಮದ ಸೇರಿದ ಮೇಲೆ ಅಲ್ಲಿ ಕಟ್ಟುನಿಟ್ಟುಗಳು ಬಹಳ ಅಂದರೆ ನೆನಪು ಮಾಡ್ಕೊಳ್ಳೋಕೆ ಇವೆಲ್ಲ ಕಟ್ಟುನಿಟ್ಟು ಭಾಳ ಇತ್ತಲ್ಲ, ಅಲ್ಲಿ ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ ನನಗೆ ಆ ಕಟ್ಟುನಿಟ್ಟಿಗೆ. ಒಂದು ಸರಿ ಎರಡು ಸರಿ ಮೂರು ಸರಿ ಹೋದೆ, ಹೇಳದೆ ಹೋದೆ ಒಮ್ಮೆ ಹಗಲಲ್ಲಿ ಹೇಳೋ ಅಲ್ಲಿ ವರ್ಷದಾಗ 2 ಸರಿ ಹೋಗ್ಬೇಕು ಊರಿಗೆ ಭಾಳ ಅಂದರೆ ಒಮ್ಮೆ ಸೇರಿದ ಮೇಲೆ ನಮಗೆ ತೊಡ್ಕೊ ಕಷ್ಟ. ಇದಕ್ಕೆ ಏನು ಕಟ್ಟುನಿಟ್ಟಿಗೆ ತಡ್ಕೊಳ್ಳೋಕೆ ಆಗದೇ ಇದ್ದ
ಓಡೋಡಿ ಹೋಗವ ನಾನು ಹೇಳ್ದೆ ಏನಾರು ಹೇಳೋದು ಹೊತ್ತ ನಮ್ಮ ತಾಯಿ ಗರಮಿರಲ್ಲ ತಂದೆ ಗರಮಿರಲ್ಲ ಅವ್ರಿಗೆ ಹಿಂಗೆ ಹಿಂಗೆ ಅಂತೇಳಿ ಆಮೇಲೆ ಒಮ್ಮೆ ನಮ್ಮ ಗುರುಗಳು ಹೇಳಿದರು ಹೋಗಬೇಡಂಗೆ ಹಗಲೆಲ್ಲ ಹೋದ್ರೆ ನೀ ಏನು ಕಲ್ತಂಗೆ ಹಾಕತ್ತಪ್ಪ ಹಗಲೆಲ್ಲ ಹೋದ್ರೆ ನೀವು ಕಲಿತೀರೇನು ಏನು ಹಂಗೆ ಮಾಡಬೇಡ್ರಿ ಏನಾಗೋದಿಲ್ಲ ಹೋಗಬೇಡ ಹೋಗ್ರಿ ಅಂದರೆ ಆಯ್ತು ಅಂತ ಹೇಳಿದೆ ಆಮೇಲೆ ಒಮ್ಮೆ ಹೋಗೇ ಬಿಟ್ಟೆ ಪೂರ ಕಡೆ ಒಂದು 3 ತಿಂಗಳು ಹೋಗೇ ಬಿಟ್ಟೆ ಆಮೇಲೆ ನಮ್ಮ ಗುರುಗಳು ವಿಶೇಷ ಅಂದರೆ ಗುರುಗಳು ಒಬ್ಬರನ್ನ ಒಬ್ಬ ಹಿರಿಯ ಶಿಷ್ಯನ ಕರೆದು ಅವ್ರ ಹತ್ರ ಇರತಕ್ಕಂಥ ದುಡ್ಡನ್ನು ಅವ್ರಿಗೆ ಕೊಟ್ಟು ನಮ್ಮೂರಿಗೆ ಕಳಿಸ್ಯಾರ ನಾನು ಕರ್ಕೊಂಬರ್ಲಿಕ್ಕೆ ಅದು ಬಹಳ ವಿಶೇಷ ಅದ ಏನ್ರಿ ಅದ ನಮ್ಮ ಭಾಗ್ಯ ಅದ ಪುಣ್ಯ ಅದ ಪ್ರೇಮ ಅವ್ರ ಪ್ರೇಮ ಏನಾರು ನಾ ಇವತ್ತೊಬ್ಬ ಮನುಷ್ಯ 4 ಜನರ ಹಂಗೆ ಬದುಕ್ತಿದ್ದೀನಿ ಅಂದರೆ ಆ ಪ್ರೇಮನೇ ನಮ್ಮನ್ನು ಇವತ್ತು ರಕ್ಷಣೆ ಮಾಡಿದ್ರು ಏನ್ರಿ ಮನೆಯೊಳಗೆ ಯಾವುದೇ ಒಂದು ನೀವು ಒಂದು ವಿದ್ಯೆಯನ್ನಾಗಲಿ ಒಂದು ವ್ಯವಹಾರದೊಳಾಗಲಿ ನೀವು ಕಷ್ಟಪಟ್ಟು ಮುಂದೆ ಬರಬೇಕಂದ್ರೆ ಮನೆಯವ್ರ ಸಹಕಾರ ಭಾಳ ಅಗತ್ಯ ತಮಗೆ ಗೊತ್ತಿದ್ದಂಗೆ ಅಲ್ಲಿ ಸಹಕಾರ ಸಿಗಲಿಲ್ಲ ಅಂದರೆ ಮನುಷ್ಯನಿಗೆ ಭಾಳ ಕಠಿಣ ಆಗ್ತದೆ ಏನೋ ಹೋಗಿ ಏನೋ ಆಗ್ತದೆ ಅಲ್ವೇ ಹಾಗೆ ನನಗೆ ಆ ರೀತಿಯೊಳಗೆ ನನಗೆ ನಮ್ಮ ಮನೆಯವರು ನಮ್ಮ ತಾಯಿ ತಂದೆ ಮೊದಲನೇದು ಆ ನಂತರ ನನ್ನ ಧರ್ಮಪತ್ನಿ ಏನ್ರಿ ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ರು ಅವರು ಮಕ್ಕಳು ನನಗೇನು ಸುಮ್ಮನೆ ಹೋಗವನು ಬರೋನು ದುಡಿದಿದ್ದ 4 ದುಡ್ಡು ಅವ್ರ ಕೈ ಕೊಡೋನು ಅಷ್ಟೇ ಬಿಟ್ಟರೆ ಮತ್ತೆ ನಾನು ಬೆಳಿಗ್ಗೆ ಎಲ್ಲಿಗೆ ಹೋಗ್ಬೇಕು ಏನು ಹೇಳ್ಬೋದು ಬರೀ ಇದ್ದರೊಳಕ್ಕೆ ಈಗಲಾದರೂ ಅಷ್ಟೇ ಅದಕ್ಕೆ ನನ್ನ ಜವಾಬ್ದಾರಿಗಿಂತ ನಮ್ಮ ಮನೆಯವರು ಮನೆತನ ನಡೆಸ್ಕೊಂಡು ಹೋದರು ನಾನು ಹೊರಗೆ ಅವರು ಒಳಗೆ ಕುಟುಂಬಸ್ಥರ ಸಹಕಾರ ನಿಮಗೆ ತುಂಬ ರೀ ಇಲ್ಲಾಂದ್ರೆ ಕಷ್ಟ ಆಗ್ತದ್ರಿ ಇಲ್ಲ ಅಲ್ಲ ಮಕ್ಕಳು ಶಾಲೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಮಕ್ಕಳ ಯೋಗಕ್ಷೇಮ ಎಲ್ಲ ನೋಡ್ಕೊಂಡ್ರೆ ಅವರೇ ಇವತ್ತಿನವರೆಗೂ ನನ್ನ ಮಕ್ಕಳು ಆ ಮೊಮ್ಮಕ್ಕಳಾಗ್ಯವ ನಮಗೆ ಆದರೆ ಅವ್ರ ತಾಯಿ ಕಡೆನೇ ಏನಾರ ವಿಚಾರ ನಮ್ದೇನಿಲ್ಲ ಸುಮ್ಮನೆ ಹ್ಞೂ ಅಂದ್ರೆ ಹ್ಞೂ ಅಂದ್ರೆ ತಮ್ಮ ಸಂಗೀತ ಪರಂಪರೆ ಮುಂದೆ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದುವರಿತಾ ಇದ್ದಾನೆ ಇಲ್ಲ ನಾನು ಮಕ್ಕಳಿಗೆ ಕಲಿಸ್ಬೇಕಂತ ಪ್ರಯತ್ನ ಮಾಡಿದೆ ಮೊದಲು ಸುಮಾರು ವರ್ಷದಿಂದ ಈಗ ಒಂದು 25-30 ವರ್ಷದಿಂದನೇ ಆಮೇಲೆ ವಿಚಾರ ನಮ್ಮ ಹೆಣ್ಮಕ್ಕಳು ಮನೆಯವರು ಹೇಳ್ತಾ ಇದ್ರು ಖರೆ ಅವ್ರು ಚಲೋ ಸಂಗೀತ ಕಲ್ತರು ಏನಾರು ಉದ್ಧಾರ ಆಗ್ತಾರೆ ಮತ್ತು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅಂದ್ರೆ ಏನು ಮಾಡೋದು ಬೇಡ ಸುಮ್ಮನೆ ಶಾಲೆ ಕಲಿಸ್ಬಿಡೋಣ ನೋಡೋಣ ಅವ್ರು ಬೇಕಾದ್ರೆ ಮುಂದೆ ಅವರ ದೈವದೊಳಗಿತ್ತು ಅಂದ್ರೆ ಸಂಗೀತಕ್ಕೆ ಬರ್ತಾರೆ ಅವರೇ ಅದಲ್ವೇ ತಾನೇ ಹೇಳ್ಕೊಂಡು ಬರ್ತದೆ ಅಂಥೇಳಿ ನಾವು ಆ ಉದ್ದೇಶ ಇಟ್ಕೊಂಡು ಕೇಳ್ತಾರೆ ಮಕ್ಕಳು ಗುರುಗಳ ಕೃಪಾದಿಂದ ಅದು ಸಂಸ್ಕಾರ ಅವರ ಆಶೀರ್ವಾದ ಮೇಲಿನ ಮೇಲೆ ಗುರುಗಳ ದರ್ಶನಕ್ಕೆ ಹೋಗ್ತಿರ್ತಾರೆ ಬರ್ತಿರ್ತಾರಲ್ಲ ಆ ಸಂಸ್ಕಾರ ಏನು ನಡೆದದ ಏನಿಲ್ಲ ಅಂತ ಅವ್ರ ಮೇಲೆ ಪರಿಣಾಮ ಆಗ್ಯದ ಅದರಿಂದ ಅವರು ಗುರುಗಳ ಕೃಪಾದಿಂದ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯವರಾಗಿ ಬಾಳಬೇಕು ಅಂತ ಹೇಳ್ತಿದ್ರು ಗುರುಗಳು ಅದು ಅವ್ರ ಮೇಲೆ ಪ್ರಭಾವ ಆಗ್ಯದ ಏನ್ರಿ ಯಾಕಂದರೆ ನೀವು ಎಷ್ಟೇ ಹಣ ಮಾಡಿದರು ಎಷ್ಟೇ ಹೆಸರು ಮಾಡಿದರು ನಿಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆದರೆ ಏನು ಜೀವನ ಮಾಡಿದೆ ಹೇಳ್ರಿ ನಮ್ಮಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಯಾರಿಗೂ ಅಷ್ಟು ನಡ್ಕೊಂಡ್ಬಿಟ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಹಾಗೆ ನಮ್ಮ ಗುರುಗಳ ಕೃಪಾದಿಂದ ಆ ಮಕ್ಕಳು ಹಾಗೆ ಇದ್ದಾರೆ ಆ ನಮ್ಮ ಮನೆಯವ್ರದ್ದು ದೊಡ್ಡ ಸಾಧನೆ ಅದಕ್ಕೆ ಈಗಿನ ಪ್ರಸ್ತುತ ದಿನಮಾನದೊಳಗಡೆ ತಗೊಂಡ್ರೆ ಈ ಎಷ್ಟೋ ಜನ ಈಗಿನ ಯುವ ಸಂಗೀತಗಾರಾಗಲಿ ಈಗಿನ ಯಾರು ಕಲಿಯುವಂಥ ಶಿಕ್ಷಾರ್ಥಿಗಳಿದ್ದಾರೆ ಅವ್ರಿಗೆ ಎಷ್ಟೋ ಸರಿ ಕಲಿಬೇಕಂತ ಅನಿಸಿದಾಗ ಸರಿಯಾಗಿ ಕಲಿಸುವಂಥ ಶಿಕ್ಷಕರ ಕೊರತೆ ಇದೆ ಶಾಸ್ತ್ರೀಯ ಸಂಗೀತಕ್ಕೆ ಅಥವಾ ಕಲಿಸೋರು ಇದ್ದಾರಂದರೆ ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಅನ್ನೋದಿಲ್ಲ ಅಕಸ್ಮಾತ್ ಇಬ್ಬರು ದೊರಕಿದರೆ ಅಲ್ಲಿ ಸಾಧನೆಗಳು ಉಪಕರಣಗಳು ಸಂಗೀತ ವಾದ್ಯಗಳಾಗಿರ್ಬೋದು ಅದಕ್ಕೆ ಆದಂಥ ತಾಲೀಮು ನಡೆಸಲಿಕ್ಕೆ ಏನು ರಂಗಮಂದಿರ ಈ ರೀತಿಯೆಲ್ಲ ಕೊರತೆಗಳು ಸಾಕಷ್ಟು ಕಡೆ ಎದ್ದು ಕಾಣಲಿಕ್ಕಿತ್ತು ಇದ್ರ ಬಗ್ಗೆ ತಮ್ಮ ಸಲಹೆ ಏನು ಏನಲ್ರಿ ಸಂಗೀತ ಕಲಿಬೇಕು ಅನ್ನೋ ವಿದ್ಯಾರ್ಥಿಗೆ ಒಳ್ಳೆ ಗುರು ಸಿಗಬೇಕು ಮೊದಲನೇದು ಮುಖ್ಯ ಒಳ್ಳೆ ಗುರು ಸಿಗಬೇಕು ಆ ವಿದ್ಯಾರ್ಥಿಗೆ ಆಮೇಲೆ ಅಭ್ಯಾಸ ಗುರುಗಳು ಹೇಳಿದ ಮಾರ್ಗದರ್ಶನದೊಳಗೆ ನಡಿಬೇಕು ಅವ ಅನ್ನೋ ಮತ್ತು ಮುಂದಿಂದೇನದ ಅವನು ಅಭ್ಯಾಸ ಮಾಡಿದಂಗೆಲ್ಲ ಅವನಿಗೇನು ದೈವದೊಳಗೆ ಏನು ಇರ್ತದೆ ಅದು ಆಗ್ತದೆ ಏನು ಆದರೆ ನಾನು ಹಾಡಬೇಕು ನಾನು ಕಲಿಬೇಕು ಅನ್ನೋ ಛಲ ಬೇಕು ಇದು ಬೇಕು ಮನುಷ್ಯನಿಗೆ ಯಾವುದೇ ವೃತ್ತಿಯೊಳಗೆ ಹಾಗೆ ನಿಮಗೆ ಛಲ ಇಲ್ಲದೆ ನೀವು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಇದನ್ನು ನಮ್ಮ ಹಿಡ್ಕೊಂಡು ನೀನು ಹಿಡಿದು ಒಂದು ಕೆಲಸನ ಇದನ್ನು ಮಾಡಿ ಮುಗಿಸ್ಬೇಕು ಇದನ್ನು ಮಾಡಬೇಕು ಇದನ್ನು ಅಭ್ಯಾಸ ಮಾಡಬೇಕು ಅದಕ್ಕೆ ಏನು ಕಾರಣ ಇವರು ಹೀಗೆ ಹಾಡ್ತಾರೆ ಅವರು ಹೀಗೆ ಹಾಡ್ತಾರೆ ಅವ್ರು ಹಾಡಲಿಕ್ಕೆ ಏನು ಕಷ್ಟಪಟ್ಟಿರಬೇಕು ಎಷ್ಟು ಕಷ್ಟಪಟ್ಟಿರಬೇಕು ಅದರಿಂದ ಸಾಧನೆ ಎಷ್ಟಿರಬೇಕು ಇವನ್ನೆಲ್ಲ ವಿಚಾರ ಮಾಡ್ಕೊತ ಹೋಗಬೇಕಾಗ್ತದೆ ಸಾಧನೆ ಮಾಡಬೇಕು ಏನ್ರಿ ಮುಂದಿಂದ ಏನದ ನಸೀಬು ದಾಟ್ತದೆ ಲಾಸ್ಟಿಗೆ ಏನ್ರಿ ಗುರುಗಳ ಆಚಾರ ಆದರೆ ಸಾಧನೆ ಮಾಡಿದ ವಿದ್ಯೆ ಮಾತ್ರ ಯಾರೂ ಕಸ್ಕೊಳ್ಳೋಕ್ಕಾಗೋದಿಲ್ಲ ವಿದ್ಯಾವಂತ ವಿದ್ಯಾವಂತನೇ ಅವನಿಗೆ ಎಲ್ಲಿಯೂ ಗೌರವ ಇದ್ದೇ ಇರ್ತದೆ ವಿದ್ಯಾವಂತ ಇವತ್ತು ಬಂದರೆ ಈಗ ಪ್ರಶಸ್ತಿ ಸಿಕ್ಕವರಿಗೆ ಕೊಡೋದು ಗೌರವ ವಿದ್ಯಾವಂತರಿಗೆ ಗೌರವ ಇಲ್ಲ ಎಲ್ಲರಿಗೂ ಅವ್ರಿಗೆ ಪ್ರಶಸ್ತಿ ಸಿಕ್ಕವ್ರಿಗಿಂತಲೂ ಅವನಿಗಿಂತ ಅವನು ಕಲಿಸಿದ ಗುರುವಿಗೆ ಪ್ರಶಸ್ತಿ ಸಿಕ್ಕಿರೋದಿಲ್ಲ ಕಲಿಸಿದ ಗುರುವಿಗೆ ಆದರೆ ಅವನ ಗುರು ಎಲ್ಲರೂ ಅವನಿಗೆ ಅದನ್ನಂತೂ ಅವನಿಗೆ ಇದನ್ನು ಕೊಡಬೇಕು ಗೌರವ ಕೊಡಬೇಕು ಆ ವಿದ್ಯೆ ವಿದ್ಯೆನೇ ವಿದ್ಯೆಗೆ ಗೌರವ ಇದ್ದೇ ಇದೆ ಯಾವಾಗಲೂ ಏನು
ಆದರೆ ಕಲಿಬೇಕು ಅನ್ನೋ ಛಲ ಬೇಕು. ಮತ್ತು ಈಗ ಯಾರು ಶಿಕ್ಷಾರ್ಥಿಗಳು ಈಗ ಯಾರು ಕಲೀಲಿಕ್ಕೆ ಅಂತ ಹೇಳಿ ಬರ್ತಾರ, ಸಂಗೀತ ಕ್ಷೇತ್ರದೊಳಗೆ ಆಯಿತು ಅಥವಾ ಗಾಯನ ಕ್ಷೇತ್ರದೊಳಗಡೆ ಆಯಿತು, ಎಲ್ಲರೂ ಈಗಿನ ಯುವ ಪೀಳಿಗೆ ಅಥವಾ ಈಗಿನ ಮಾನಸಿಕತೆ ಹೆಂಗಂದ್ರೆ ನಾನು ರಾತ್ರೋರಾತ್ರಿ ಒಬ್ಬ ದೊಡ್ಡ ಗಾಯಕ ಆಗಬೇಕು, ರಾತ್ರೋರಾತ್ರಿ ಒಂದು ದೊಡ್ಡ ಸ್ಟಾರ್ ಆಗಬೇಕು, ಈ ಒಂದು ಮಾನಸಿಕತೆ ಒಳಗೆ ಒಂದು ಎರಡು ಮೂರು ಖಾಸಗಿ ವಾಹಿನಿಯೊಳಗೆ ಈ ರೀತಿ ರಿಯಾಲಿಟಿ ಶೋಗಳಿಗೆ ಹೋಗಿ ಬಂದರೆ ನಾನು ಪ್ರಸಿದ್ಧ ಆಗ್ತೇನೆ ಅನ್ನೋ ಆ ಒಂದು ಮಾನಸಿಕತೆ ಭಾಳ ಒಳಗೆ ಅಂಥವರಿಗೆ ತಮ್ಮ ಸಲಹೆ ಏನು ಇಲ್ಲ? ಇದು ಏನದ ಇರ್ತದೆ, ಈಗ ಹಾಡು ಬಾರಿಸೋರಿಗೆ ಈಗಿನ ಮತ್ತೊಬ್ಬರಿಗೆ ಟಿ ವಿಗಳು ಇದ್ರೊಳಗೆ ಮಾಧ್ಯಮದೊಳಗೆ ಪೇಪರ್ನೊಳಗೆ ಎಲ್ಲ ಬಂದ ಕೂಡಲೇ ಇದು ನಾವು ಹಂಗೆ ನಂದು ಬರಬೇಕು ಹೆಸರು, ನಾನು ಹಿಂಗೆ ಬೆಳಕಿಗೆ ಬರಬೇಕು ಅಂತ ಇದ್ದೇ ಇರ್ತದೆ, ಅದು ಇರಬೇಕು, ತಪ್ಪೇನಿಲ್ಲ. ಆದರೆ ಅದರ ಹಿಂದೆ ಸಾಧನೆ ಬೇಕು. ಸಾಧನೆ ಮಾಡಿದರೆ ನೀವಿದ್ದಲ್ಲಿ ಆ ಪ್ರಚಾರ ಬರ್ತದೆ, ನೀವಿದ್ದಲ್ಲಿ ಬರೋದಕ್ಕೆ ನಾವು ಅದನ್ನು ಅರಿಸ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಅದ. ಈ ಪ್ರಶಸ್ತಿನೂ ಹಾಗೆ, ನಾವಾಗಿ ಪ್ರಯತ್ನ ಮಾಡಿ ಪ್ರಶಸ್ತಿ ತಗೊಳ್ಳೋದು ಬೇರೆ, ನಮ್ಮ ಸಿದ್ಧಿಗೆ ಆ ಪ್ರಶಸ್ತಿ ಬರ್ತದಲ್ಲ ಅದರ ರೀತಿನೇ ಬೇರೆ, ಹಾಗೆ ಅದು ಅಷ್ಟೇ. ಏನು ಆಮೇಲೆ ತಾವು ಕೂಡ ಸಂಗೀತ ಕಾಲೇಜ್ ಒಳಗಡೆ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರಿ, ಈ ಮುಖ್ಯವಾಗಿ ಸಂಗೀತ ಕಲೀಲಿಕ್ಕೆ ಅದು ವಾದ್ಯ ಸಂಗೀತ ಆಗಿರ್ಬೋದು ಅಥವಾ ಗಾಯನ ಸಂಗೀತ ಆಗಿರ್ಬೋದು, ಇಲ್ಲಿ ಈ ಔಪಚಾರಿಕ ಶಿಕ್ಷಣದ ಮೂಲಕ ಕಲ್ತ್ರೆ ಒಳ್ಳೆಯದು ಅಂದರೆ ಕಾಲೇಜು ಯೂನಿವರ್ಸಿಟಿ ಈ ಮಾರ್ಕ್ಸ್ ಕಾರ್ಡು ಅಸೈನ್ಮೆಂಟು ಈ ರೀತಿ ಕಲ್ತ್ರೆ ಒಳ್ಳೆಯದು ಅಥವಾ ಹಿಂದಿನ ಪದ್ಧತಿ ಒಳಗೆ ತಾವು ಕಲ್ತಂಗೆ ಗುರು ಪರಂಪರೆ ಒಳಗಡೆ ಹಾಗೆ ಹಿಂದಿನ ಕಾಲದಿಂದ ಎಲ್ಲ ಶಿಕ್ಷಣ ನಡ್ಕೊಂಬಂತದ್ದು, ಹಾಗೆ ಸಂಗೀತವನ್ನು ಈ ಗುರು ಪರಂಪರೆ ಒಳಗಡೆ ಕಲ್ತ್ರೆ ಒಳ್ಳೆಯದು ಅಂದರೆ ಔಪಚಾರಿಕ ಶಿಕ್ಷಣ ಒಳ್ಳೆಯದು ಅಥವಾ ಗುರು ಪರಂಪರೆಯಲ್ಲಿ ಕಲ್ತ್ರೆ ಭಾಳ ಒಳ್ಳೆಯದು ಅಂದರೆ ಇದು ಇದಕ್ಕೆ ಗುರುಕುಲ ಸಿಸ್ಟಮ್ ಅಂತೀವಿ ನಾವು. ಈ ಗುರುಕುಲ ಸಿಸ್ಟಮ್ದೊಳಗೆ ಕಲಿಯೋದು ಸಂಗೀತ ಮೂಲ. ಆಮೇಲೆ ಅದಕ್ಕೆ ಏನಾಗ್ತದೆ, ಈ ಸಾರ್ವಜನಿಕ ಶಿಕ್ಷಣ ಪದ್ಧತಿ ಕಲಿತ ಕಲಿತ ನೀವು ಬಿ ಮ್ಯೂಸಿಕ್ಕು ಮಾಡ್ಬೋದು, ಎಮ್ ಎ ಮ್ಯೂಸಿಕ್ಕು ಮಾಡಬಹುದು, ಯಾಕಂದರೆ ಅವು ಬೇಕಾಗ್ತವೆ ಈಗಿನ ಕಾಲಕ್ಕೆ ಜೀವನ ಮಾಡಲಿಕ್ಕೆ ಆಧಾರ ಬೇಕಲ್ಲ ಕಾವ್ಯದ. ಒಬ್ಬ ಹುಡುಗ ಬಡವ ಸಂಗೀತ ಕಲಿಯಕ್ಕೆ ಶುರು ಮಾಡಿದ, ಏನ್ರಿ ಗುರುಕುಲದೊಳಗೆ ಕಲಿತು ಶುರು ಮಾಡಿದೆ ಅಂತ ತಿಳ್ಕೊಡ್ರಿ, ಅವನಿಗೆ ಮುಂದೆ ದೊಡ್ಡವನಾದಮೇಲೆ ಎಲ್ಲಿ ಹೋಗ್ಬೇಕವ, ಏನು ಮಾಡೋದು ಅವನು ಜೀವ, ಯಾಕಂದರೆ ಸಂಗೀತನೇ ಕಲ್ತಿರ್ತಾನವ, ಬೇರೆ ಏನು ಕೆಲಸ ಮಾಡೋದು ಗೊತ್ತಿಲ್ಲ, ಅವನು ಮುಂದಿನ ಜೀವನ ಹೇಗೆ? ಅದಕ್ಕೆ ಸಾರ್ವಜನಿಕ ಶಿಕ್ಷಣ ಪದ್ಧತಿಯೊಳಗೆ ಅದಕ್ಕೆ ಮಾಡಿದ್ದಾರೆ ಅವರೆಲ್ಲ, ಎಮ್ ಎ ಮ್ಯೂಸಿಕ್, ಬಿ ಮ್ಯೂಸಿಕ್, ಪಿ ಎಚ್ ಡಿ, ಈ ಕರ್ನಾಟಕ ಸರ್ಕಾರದ ಜೂನಿಯರ್ ಸೀನಿಯರ್ ವಿದ್ವತ್ತು ಇವನ್ನೆಲ್ಲ ಗುರುಕುಲದೊಳಗೆ ಕಲ್ತ್ಕೊಂತ ಇವನ್ನೆಲ್ಲ ಮಾಡ್ಕೋಬೋದು, ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನು ಆದರೆ ಇದಕ್ಕೆ ಹೇಳದು ನಾನು ಏನಂತ ಹೇಳಿದ್ ನಿಮಗೆ ಮೊದಲೇ ಹೇಳಿ, ತಾವು ಕೇಳಿದ ಪ್ರಶ್ನೆ ಹೇಳಿದ್ರು, ನಾನು ಮಾಡಬೇಕು ಕಲಿಬೇಕು ಒಬ್ಬ ಕಲಾಕಾರನ ಆಗಬೇಕನ್ನೋ ಛಲ ಬೇಕು ಅವನಿಗೆ, ಇದೇ ಬಹಳ ಮುಖ್ಯ. ಆಮೇಲೆ ಈಗಾಗಲೇ ಸುದೀರ್ಘ ತಮ್ಮ 70 ವರ್ಷಗಳ ಜೀವನ ಪಯಣದೊಳಗಡೆ ಸಾಕಷ್ಟು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದೀರಿ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಇನ್ನು ಮುಂದಿನ ಹಂತದೊಳಗಡೆ ತಮ್ಮದು ಏನಾದರೂ ಇನ್ನೂ ಪ್ರಮುಖವಾದಂಥ ಏನಾದರೂ ಗುರಿ ಇದೆಯಾ ಅಥವಾ ಇಂಥದ್ದೊಂದು ಆಗಬೇಕು ಇಂಥದ್ದೊಂದು ಕಾರ್ಯ ಆಗಬೇಕು ಅನ್ನೋದು ಏನಾದರೂ ಮನಸ್ಸಲ್ಲಿದೆಯಾ ಅಂತ? ಇಲ್ಲಿ ನನಗೆ ಸಾಧನೆ ಅಂದರೆ ಇನ್ನೂ ನಾನು ಇನ್ನೂ ಚಲೋ ಹಾಡಬೇಕು ಅಂತ ನನ್ನ ಮನಸ್ಸಿನಾಗಿದ್ದದ್ದು. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇನ್ನೂ ಚಲೋ ಹಾಡಬೇಕಪ್ಪ, ಇನ್ನೂ ಚಲೋ ಹಾಡಬೇಕು ಅಂದರೆ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು, ಆ ಕಡೆ ಲಕ್ಷ್ಯ ಕೊಡಬೇಕು, ಯಾವಾಗಲೂ ತಲೆಯೊಳಗೆ ಅದೇ ತಿರುಗ್ತಾ ಇರಬೇಕು. ನಾವು ಏನು ಹಾಡಬೇಕು, ಏನಿಲ್ಲ, ಏನು ಹಾಡಬಾರ್ದು, ಏನು ಹಾಡಿದೆ, ಏನು ಹಾಡಬೇಕಿತ್ತು, ಇವನ್ನೆಲ್ಲ ಯಾವಾಗಲೂ, ಯಾಕಂದರೆ ಅದು ಹಾಗಿರಲೇಬೇಕದು. ಏನು ರೀ, ಏನು ನಮಗೆ ಆಗೋ ಗುರುಗಳ ಕೃಪಾಶೀರ್ವಾದದಿಂದ ಒಂದು ನೌಕರಿ ಅಂತೂ ಸಿಕ್ತು ಧಾರವಾಡಕ್ಕೆ. ಏನು ರೀ, ಹೆಣ್ಮಕ್ಳಿನ ಕಾಲೇಜ್ನೊಳಗೆ 9 ವರ್ಷ ಸರ್ವಿಸ್ ಮಾಡಿದೆ, ಆಮೇಲೆ ಕೆ ಸಿ ಡಿಗೆ 23 ವರ್ಷ ಸರ್ವಿಸ್ ಮಾಡಿದೆ. ಆ ನೌಕರಿ ಸಿಗಲಿಲ್ಲ ಅಂದರೆ ನಮಗೆ ಭಾಳ ಕಷ್ಟ ಆಗ್ತಿತ್ತು, ಅದು ಅವ್ರ ಕೃಪಾಶೀರ್ವಾದ. ನನ್ನಂಥವ್ರಿಗೆ ನಿಮಗೆ ಹೇಳ್ತೀನಿ, ಗದಗ ಆಶ್ರಮ ಸ್ಥಾಪನೆ ಮಾಡಿದ ಮೇಲೆ ನನ್ನಂಥ ಬಡ ವಿದ್ಯಾರ್ಥಿಗಳು ಉದ್ಧಾರ ಆಗಿದ್ದೆ ಅವರಿಂದ. ಎಲ್ಲ ಹಳ್ಳಿ 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 ಹಳ್ಳಿಯಿಂದ ಬಂದವರು, ಮತ್ತು ಅಲ್ಲಿ ಎಲ್ಲ ಧರ್ಮದ ಮಕ್ಕಳಿಗೆ, ಎಲ್ಲ ಧರ್ಮದ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಅಲ್ಲಿ ಅವರು ಇವರು ಅಂತ ಏನು ನೋಡಲಿಲ್ಲ ಅವರು. ಎಲ್ಲ ಯಾರ ಹತ್ರ ದೇಣಿಗೆ ಅದೆ, ಯಾರ ಹತ್ರ ಇದು ಅದು ಗಿಫ್ಟ್ ಅದೆ, ಗಿಫ್ಟ್ ಮಕ್ಕಳಲ್ಲಿ, ಅವ್ರಿಗೆ ಅವ್ರನ್ನ ಪ್ರೀತಿ ಮಾಡಿದರು, ಕಲಿಸಿದರು, ಸಂಗೀತದ ಜೊತೆಗೆ ಸಂಸ್ಕಾರ ಕೊಟ್ಟರು. ಗುರುಗಳ ಕಡೆ ಹೇಗೆ ನಡ್ಕೋಬೇಕು, ಗುರು ಹಿರಿಯರಂದರೆ ಏನು, ಆಮೇಲೆ ನಿನ್ನ ನಡೆ ನುಡಿ ಹೇಗಿರಬೇಕು, ಬರೀ ಸಂಗೀತ ಹಾಡೋ ಬೇರೆ, ಆ ಹಾಡಿಗೆ ನಿನ್ನ ಜೊತೆಗೆ ನಿನ್ನ ವ್ಯಕ್ತಿತ್ವ ಹೇಗೆ ರೂಪಕ ಮಾಡ್ಕೋಬೇಕು, ಅದನ್ನು ಅವರು ಕಲಿಸ್ತಾರೆ ಆಶ್ರಮದೊಳಗೆ. ಇದು ಬಹಳ ಅಪರೂಪ ಸಿಗೋದು ಈ ಇದೇನದ, ಯಾಕಂದರೆ ಅವ್ರು ನೋಡಿಬಿಟ್ರೆ ಎಂಥ ಕ್ರೂರಿ ಇದ್ದವನು ಸೌಮ್ಯನಾಗಿಬಿಡ್ತಾನೆ, ಅಂಥ ದೊಡ್ಡವರು ಅವರು. ಈಗ ನಮಗೇನು ನಮಗೇನು ಗೊತ್ತಿತ್ತು ಹೇಳ್ರಿ, ಏನು ಗೊತ್ತಿರಲಿ, ಎಂಥದ್ದು ಏನು ಎಲ್ಲೇ ಹುಟ್ಟಿವಿ ಎಲ್ಲೇ ಬೆಳೆದ್ವಿ, ಅವ್ರ ಹಸ್ತ ಮುಟ್ಟಿತು ಅಂಥೇಳಿ
ನಾವು ಒಬ್ಬ ಮನುಷ್ಯರಾಗಿ ಒತ್ತು ಜೀವನ ಮಾಡ್ತಾ ಇದ್ದೀವಿ. ಅಂಥವ್ರ ಆಶೀರ್ವಾದ ಪಡೆದು ತಾವು ಸೌಭಾಗ್ಯ ದೊಡ್ಡ ಭಾಗ್ಯ ಅದನ್ನೇ ಹೇಳಿದ್ದು ನಾನು. ಅದನ್ನು ಅವರು ನಮ್ಮ ಗುರುಗಳಾಗಿ ಸಿಕ್ಕಿದ್ದೇ ಒಂದು ದೊಡ್ಡ ಭಾಗ್ಯ. ಸರ್, ಕೊನೆಯದಾಗಿ ತಮ್ಮ ಅಭಿಮಾನಿಗಳಿಗೆ ತಾವು ಏನಾದರೂ ಸಂದೇಶ ಕೊಡಿಸ್ಬೇಕಂತ? ಅಭಿಮಾನಿಗಳು ನಮಗಿಷ್ಟೆಲ್ಲ ಪ್ರೀತಿಯಿಂದ ನೋಡ್ತಾರೆ ರೀ. ಅವ್ರವ್ರು ಮತ್ತು ರಾಜ್ಕುಮಾರ್ ಸರ್, ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವ್ರು ಹೇಳ್ಯಾರಲ್ಲ, ಅಭಿಮಾನಿಗಳು ನಮ್ಮ ಮನೆ ದೇವರು ಅಂತೇಳಿ, ನಮ್ಮ ದೇವರು ಅಭಿಮಾನಿಗಳು ಅಂತ. ಯಾಕಂದ್ರೆ ಅವ್ರು ಪ್ರೀತಿ ಮಾಡೋದಕ್ಕೆ ನಮಗೆ ಅಲ್ಲಿ ಯಾವಾಗಾರ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಅಭಿಮಾನ ನೋಡಿ ಸಂಗೀತ ನಮ್ಗೆ ಹಾಡಕ್ಕೆ ಆಗದೇ ಇದ್ದರೂ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಡಬೇಕು ಅನ್ನಿಸ್ತದೆ. ಆಮೇಲೆ ಅವ್ರು ನೋಡಿ ಮೂಡ್ ಬರ್ತದೆ, ಅವ್ರ ಪ್ರೀತಿ ನೋಡಿ ಮೂಡ್ ಬರ್ತದೆ. ಅವ್ರು ಬೆಳೀತಾನೆ ಕಲಾಕಾರ, ಕಲಾಕಾರನೇ ಬೆಳೆಸೋರೇ ಅಭಿಮಾನಿಗಳು. ಇಲ್ಲಂದ್ರೆ ಹೇಗೆ? ಏನು ಅವ್ರು ಬೆಳೆಸಿದ್ರೆ ಬೆಳೀತಾನೆ ಹೇಗೆ ಇಲ್ಲಿ? ಅದಕ್ಕೆ ಹಿಂದೆ ಗುರು ಬೇಕು, ಮುಂದೆ ಗುರಿ ಬೇಕು ಅಂತ. ಒಂದು ನನ್ನ ಕ್ಯೂರಿಯಾಸಿಟಿ ಪ್ರಶ್ನೆ, ತಾವು ಯಾವಾಗಲೂ ಈ ಚಲನಚಿತ್ರದೊಳಗಡೆ ಹಾಡು ಹಾಡಿಲ್ಲ ಅಂದ್ರೆ ಅವಕಾಶ ಬಂದಿದ್ರು ಅಥವಾ ತಾವು ಅದಕ್ಕೆ ಆ ಕಡೆ ಒಲವು ತೋರಿಸ್ಲಿಲ್ಲ? ಇಲ್ಲ, ನನಗೆ ಆ ಕಡೆ ಒಲವು ಸ್ವಲ್ಪ ಕಡಿಮೆ. ಅವಕಾಶಗಳು ಬಂದಿತ್ತು ಒಂದು ಸರಿ ಎರಡು ಸರಿ ಬಂದಿತ್ತು. ಆದರೆ ನನಗೇನು ಅಲ್ಲಿ ಹಾಡಿದ್ರು ಸಹ ಶುದ್ಧ ಶಾಸ್ತ್ರೀಯ ಸಂಗೀತವೇ ಹಾಡಬೇಕು ಅಂದ್ರೆ ನಾನು ಹಾಡ್ತೀನಿ ಅಂತ. ಹಾಗೆ ಹಿಂದೆಲ್ಲ ಪೌರಾಣಿಕ ಚಲನಚಿತ್ರಗಳು ಬರ್ತಿದ್ವಿ ರಾಜ್ಕುಮಾರ್ದಾಗಿದ್ರೆ ತಗೊಂಡ್ರೆ, ಹೌದು ಈಗ ಪೌರಾಣಿಕ ಚಿತ್ರ ಬರೋದು ಕಡಿಮೆ. ಸಂಗೀತ ಪ್ರಧಾನ ಇರ್ಬೇಕು ನೋಡ್ರಿ. ಈಗ ಭೀಮಸೇನ್ ಜೋಶಿ ಅವರು ಕೆಲವೊಂದು ಸಿನಿಮಾದೊಳಗೆ ಹಾಡ್ಯಾರ, ಅವರು ರಾಗಧಾರಿನೇ ಹಾಡ್ಯಾರ. ಆ ಥರ ಇದ್ದರೆ ನಾನು ಹಾಡ್ಬೇಕಂತ ಈಗಲೂ ಅನ್ ಮನಸ್ಸಿನಾಗ ಅದ ಅದೇ ಥರ ಇರಬೇಕು. ಒಂದು ರಾಗರ ರಾಗನೇ, ಒಂದು ಬಂದಿಶ್ ಬಂದಿಶ್ನೇ, ಅದು ಕನ್ನಡ ಹಾಡಿದ್ರು ಸಹ ರಾಗದೊಳಗೆ ಇರಬೇಕು ಅದು. ಬಹಳ ಖುಷಿ ಆಯ್ತು ಸರ್, ತಮ್ಮ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಒಂದು ಮಾಧ್ಯಮಕ್ಕಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ತಮಗೆ 70ನೇ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ. ಆಗಲಿ, ಗುರುಗಳ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ನಮಗೂ ನಿಮಗೆ ಇರಲಿ, ಹೀಗೆ ಇರಲಿ. ತಾವು ಬಂದಿದ್ದು ಭಾಳ ಸಂತೋಷ ಆಯಿತು. ಧನ್ಯವಾದ. ಥ್ಯಾಂಕ್ ಯು ಸರ್.